ಹುಣ್ಣಿಮೆ ದಿವಸದಲ್ಲೂ ಹೇಳಿದ್ರಿ ಪ್ರೇಮಲ ಕಟ್ಟು ಮಾಡ್ತಿದ್ದೀನಿ ಅಂತ. ಸೊ ಅದರ ತಯಾರಿ ನಡುವೆ ಕೂಡ ಈ ಸಿನಿಮಾಗೆ ಡೇಟ್ ಕೊಟ್ಟಿದ್ದೆ, ಇದು ಮುಗಿಯುತ್ತಾ ಹೇಗೆ ಅಂತ ಕೇಳಿದ್ರು. ಅದಕ್ಕೆ ದುಡ್ಡು ಕಟ್ಟಲ್ಲ ಆಮೇಲೆ ಪ್ರೇಮಲ ಕಟ್ಟು ಹೇಳ್ಬೇಡ, ಇವ್ರು ಮಾತಾಡೋಣ. ನೀವು ಬೇಸಿಕಲಾಗಿ ತುಂಬ ಫಸ್ಟಿಂದ ಇವ್ರ ಕಲೆಯಲ್ಲಿ ಏನಂದ್ರೆ ಸ್ಟ್ರಾಂಗ್ ಕಂಟೆಂಟ್ ಇದೆ. ನೀವು ಮಾಡಿದ್ರೆ ಮಾತ್ರ ಮುಗಿಸಿ ಅನ್ನೋದ್ರೆ ಇಟ್ಕೊಂಡು ಬಿಟ್ಟಿದ್ದೆ ನಾನು. ಆ್ಯಕ್ಚುಲಿ ಒಂದು 6 ತಿಂಗಳಿಂದ ಆ್ಯಕ್ಚುಲಿ ಸಿನಿಮಾ ಮುಗಿಸಿ ನನಗೆ ವೇಟ್ ಮಾಡ್ತಿದ್ದಾರೆ. ನಾನು ಫಿಫ್ಟಿ ಓಡಾಡ್ತೀನಿ, ನಾನು ಇರಲಿಲ್ಲ, ನಾನು ಅಲ್ಲೋಗಿ ಸೇರ್ಕೊಂಡಿದ್ದೀನಿ, ನನ್ನ ಜಾಗದಲ್ಲಿದ್ದೀನಿ, ನಾನು ನನ್ನ ಲೋಕದಲ್ಲಿದ್ದೀನಿ, ಪ್ರೇಮ ಲೋಕದಲ್ಲಿದ್ದೀನಿ, ನಾನು ಎಲ್ಲೂ ಹೋಗ್ತಾ ಇಲ್ಲ ನಾನು. ಬಟ್ ಇವರು ತುಂಬ ಒಳ್ಳೆ ಮನುಷ್ಯ ಫಸ್ಟ್ ಬೇಸಿಕಲಾಗಿ ಅದು. ಪ್ಲಸ್ ಅವ್ರು ಕಂಟೆಂಟ್ ಯೋಚನೆ ಮಾಡಿರೋದು ಕೂಡ ಒಳ್ಳೆಯ ವಿಷಯ. ಆಮೇಲೆ ಅವ್ರು ಹೇಳೋ ರೀತಿ ಹೆಂಗೆ ಅಂದರೆ ಇದು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ, ನೀವೇ ಹೇಳಬೇಕು, ನೀವೇ ಬಂದು ಮಾಡಬೇಕು ಅಂತ ಹೇಳಿದಾಗ ಸರಿ, ಕನಸು ಕಾಣೋದು ಮುಖ್ಯ ಅಲ್ಲ, ಕನಸಿನ ಜೊತೆ ನಾವಿದ್ದೆ ಅವ್ರಿಗೆ ಹೇಳ್ಪ ಆಗಿದ್ರೆ ಹಾಗೆ ಒಳ್ಳೇದಾದ್ರೆ ಒಳ್ಳೆ ವಿಷಯ ಹೇಳ್ತಾಯಿದ್ದೀವಿ ನಾವು ಅಂದರೆ ಅದಕ್ಕೆ ಒಳ್ಳೇದಾಗಲಿಲ್ಲ. ಹೊಸಬ್ರು ಇಟ್ಸ್ ಗುಡ್, ನಾವು ಓದಿದ್ದೆ ನಾವು ಒಂದು ನಮ್ಮಿಂದ ಏನಾದರೂ ಒಂದು ಅವ್ರಿಗೊಂದು ಅಷ್ಟು ಸಪೋರ್ಟ್ ಸಿಕ್ಕರೆ ಸಾಕು, ಮೂರು ಆಗ್ತಾ ಇಲ್ಲ. ಅದಕ್ಕೆ ನಾನು ಎಂಟ್ರಾಗಿದ್ದೀನಿ ಅಷ್ಟೇ, ನಾನು ಮುಳುಗೋಗಿದ್ದೀನಿ ಪ್ರೇಮಲೋಕದಲ್ಲಿ. ಆಯಿತು, ಒಂದು 25 ರೈಡಿಂಗ್ ಆಗೋಯ್ತು. ಆ್ಯಕ್ಚುಲಾಗಿ ಇನ್ನು ಹಂಗೇರಿ ಹಿಂಗೇರಿ ವೈಲೆನ್ಸ್ ಮಿಕ್ಸ್ ಮಾಡೋದಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಒಂದು ಡಿಸ್ಕಷನ್ ಕೊಟ್ಟಿದ್ದೀವಿ, ಅದು ಮುಂದೆ ಅದು ಮುಂದುವರೆದು ಮೇ 30 ಬರ್ತಡೇ ಸ್ಟಾರ್ಟ್ ಸಿನಿಮಾ. ಮನೋರಂಜನ ನಾನು ಮೇಜರ್ ಪಾತ್ರ ಮಾಡ್ತಾ ಇರ್ತೇನೆ, ಏನೋ ಇನ್ನೂ ಫಿಕ್ಸ್ ಆಗಿಲ್ಲ. ಇನ್ನೊಂದು ಸ್ಟಾಕ್ಗಳನ್ನು ಫಿಕ್ಸ್ ಮಾಡಿ ಅದೊಂದು ಅಂತಂದ್ರೆ ಒಂದು 45 ಸೈಟ್ ಬರುತ್ತೆ, ಸಿಕ್ಕಾಪಟ್ಟೆ ಖರ್ಚು ಅಂತ ಇರುತ್ತೆ, ಕಡಿಮೆ ಬಜೆಟ್ ಅಂತೂ ಅಲ್ಲ ಸಿನಿಮಾ. ಅದ್ರದ್ದು ಅದು ಅದ್ರದ್ದು ಬಂದಾಗ ವೇದಿಕೆ ಬಂದ ದೊಡ್ಡದಾಗಿ ಮಾತಾಡೋದು, ಇಲ್ಲಿ ಅದನ್ನು ಮಾತಾಡಿದ್ರು ಹೋಗ್ಬಿಡ್ತಾರೆ ವಿಷಯ ಮಾತಾಡ್ತೀನಿ. ವಿಕ್ರಮ್ ಬಂದು ಹೋಗ್ತಾನೆ.